हाय हेलो फ्रेंड्स, वेलकम बैक टू माय चैनल। इवत्त नानु शेजवान चटनी याव रीति मनेले माड्कोंडु स्टोर माड्कोबेकंत तोरिस्ता इदीनि फ्रेंड्स। बन्नि याव रीति माड्कोळ्तीनि अंत तोरिस्तीनि। तोरिसक्किन मुंचे नन्न चानेल्गे सब्स्क्राइब माडि, हागे लाइक माडि, हागे शेर माडि फ्रेंड्स। निवुनु कूड मनेयल्लि ट्राई माडि नोडि, निमगू कूड इष्ट आयितु अंद्रे ननगे कमेंट्स बॉक्स अल्लि याव रीति आगिदे अंत हेळि फ्रेंड्स। बन्नि याव रीति माड्तीरि अंत तोरिस्तीनि इवत्तु। ईग नोडि, नानु अदक्कोस्कर बाडिगे मेणसिनकायि तगोंडिदीनि स्वल्प, हागे गुंटूरु मेणसिनकायि कूड तगोंडिदीनि। एरडू कूड स्वल्प स्वल्प तगोंडिदीनि। ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೋಬೇಕು. ನಾನು ಸ್ವಲ್ಪ ತೊಗೊಂಡಿರೋದು. ಈಗ ಫಸ್ಟಿಗೆ ಏನು ಮಾಡ್ತೀನಿ ಅಂದರೆ, ನಾನು ಸ್ವಲ್ಪ ಬಿಸಿನೀರು ಕುದಿಯೋಕೆ ಇಟ್ಟಿದ್ದೀನಿ. ಆ ಬಿಸಿನೀರು ಹಾಕಿ ಸ್ವಲ್ಪ ಒಂದು 5 ನಿಮಿಷಗಳ ಕಾಲ ನೆನೆಯೋಕೆ ಹಾಕಬೇಕು. ಚೆನ್ನಾಗಿ ನೀರು ಕುದಿ ಬಂದಿರೋ ನೀರು ಇದರೊಳಗಡೆ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ನೆನೆಯೋಕೆ ಬಿಡಬೇಕು. ಆಮೇಲೆ ಏನು ಮಾಡಬೇಕಂತ ತೋರಿಸ್ತೀನಿ ಅದನ್ನು ಕೂಡ. ಈಗ ಒಂದು 5 ನಿಮಿಷ ಚೆನ್ನಾಗಿದೆ, ನೆಂದಿ ಮೆತ್ತಗಾಗಿದೆಲ್ಲ. ಈಗ ಏನಂದರೆ ಗ್ಯಾಸ್ ಮೇಲೆ ಕುದಿಯೋಕೆ ಇಟ್ಬಿಡ್ತೀನಿ. ಈಗ ಹೇಳಿ, ಗ್ಯಾಸ್ ಮೇಲೆ ಕುದಿಯೋಕೆ ಇಟ್ಟಿದ್ದೀನಿ. ಪೂರ್ತಿ ಮೆಣಸಿನ್ಕಾಯಿ ಕುದ್ದು ಕುದ್ದು ಮೆಣಸಿನ್ಕಾಯಿ ನೀರೊಳಗಡೆ ಎಲ್ಲ ಚೆನ್ನಾಗಿ ಕಲರ್ ಬಿಟ್ಕೋಬೇಕು. ಆ ರೀತಿ ಚೆನ್ನಾಗಿ ಮೆತ್ತಗೆ ಕುದಿಸ್ಕೋಬೇಕು ಮೆಣಸಿನ್ಕಾಯಿ ಪೂರ್ತಿ. ಒಂದು 5ರಿಂದ 1 10 ನಿಮಿಷ ತಗೊಳುತ್ತೆ ಚೆನ್ನಾಗಿ ಕುದಿಯೋಕ್ಕೆ. ಅವು ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳುತ್ತೆ ಪೂರ್ತಿ ಎಲ್ಲನೂ ಕೂಡ. ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ಫ್ರೆಂಡ್ಸ್, ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ. ಈಗ ನೋಡಿ, ಅಂದರೆ ಸ್ವಲ್ಪ ನೀರನ್ನು ಕೂಡ ಯೂಸ್ ಮಾಡ್ಕೋತೀವಲ್ಲ, ಜಾಸ್ತಿ ನೀರು ಹಾಕಿ ಜಾಸ್ತಿ ನೀರು ಒಳಗಡೆ ಎಲ್ಲ ಚೆನ್ನಾಗಿ ಖಾರ ಕೂಡ ಬಿಟ್ಕೊಂಡಿರುತ್ತೆ, ಸ್ವಲ್ಪ ಕಲರ್ ಕೂಡ ಬಿಟ್ಕೊಂಡಿರುತ್ತಲ್ಲ, ಅದು ವೇಸ್ಟ್ ಆಗಬಾರ್ದಲ್ಲ. ಅದಕ್ಕೋಸ್ಕರ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಸಾಕು. ಈಗ ನೋಡಿ, ಪೂರ್ತಿ ಕುದ್ದು ಕುದ್ದು ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳುತ್ತೆ ಪೂರ್ತಿ. ಈಗ ನೋಡಿ, ಎಷ್ಟು ಚೆನ್ನಾಗಿ ಕುದ್ದು ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ ಪೂರ್ತಿ, ಮೆತ್ತಗೆ ಕುದ್ದಿರೋದಾಗಿದೆ. ಈಗ ನಾನು ಸ್ಟೌ ಆಫ್ ಮಾಡಿ ಕೆಳಗಡೆ ಇಟ್ಕೊಳ್ತೀನಿ. ಈಗ ನೋಡಿ, ಎಷ್ಟು ಚೆನ್ನಾಗಿ ಕುದ್ದು ಮೆತ್ತಗೆ ಉಬ್ಬೋಗಿದೆ ನೋಡಿ ಮೆಣಸಿನ್ಕಾಯಿ. ಈ ಮೆಣಸಿನ್ಕಾಯಿ ಏನು ಮಾಡಬೇಕಂದ್ರೆ, ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿ. ಎರಡನ್ನೂ ಕೂಡ ಚೆನ್ನಾಗಿ ಕುದ್ದಿರೋ ಮೆಣಸಿನ್ಕಾಯಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ ಪೂರ್ತಿ ಎಲ್ಲನೂ ಕೂಡ. ಏನು ನೀರು ಜಾನೋ ಅರ್ಹತೆ ಏನಿಲ್ಲ, ಅದು ಏನು ಯಾವ ರೀತಿಯೆಲ್ಲ ನೀರೆಲ್ಲ ಇದೆಯಲ್ಲ ಅದೇ ರೀತಿ ನೀರನ್ನು ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು. ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಫಸ್ಟಿಗೆ. ಇದೆ ಈಗ ನೋಡಿ, ನಾನು ಈ ರೀತಿ ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ಪೂರ್ತಿ ನುಣ್ಣಗಾದ್ರೂ ರುಬ್ಬಬಾರ್ದು, ಸ್ವಲ್ಪ ಸ್ವಲ್ಪ ತರಿ ತರಿಯಾಗಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಅದನ್ನು ಕೂಡ. ಉಳಿದಿರೋ ನೀರು ಹಾಕಿ ರುಬ್ಕೊಂಡು ಬಂದಿದ್ದೀನಿ. ಈಗ ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ, ನಾನು ಈ ಕಡೆ ಒಂದು ಬಾಣಲಿ ಕೂಡ ಬಿಸಿ ಇಟ್ಟಿದ್ದೀನಿ. ಆ ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಚೆನ್ನಾಗಿ. ನಾನು ಕುದಿಸಿರೋ ಬಾಣಲಿ ಇದೆಯಲ್ಲ ಅದೇ ಬಾಣಲಿ ಒಳಗೆ ನೀನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಅದರೊಳಗಡೆ ಸಣ್ಣಗೆ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡ್ರೆ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಪೂರ್ತಿ ಸಣ್ಣ ಪೀಸ್ ಪೀಸ್ವಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಹಾಗೆ ಸ್ವಲ್ಪ ಶುಂಠಿನೂ ಕೂಡ ಚೆನ್ನಾಗಿ ಕುಟ್ಟಿ ಇಟ್ಕೊಂಡ್ರೂ ಪರವಾಗಿಲ್ಲ, ಕುಟ್ಟಿ ಇಟ್ಕೊಳ್ಳಿದ್ರೆ ಕಟ್ ಮಾಡಿ ಇಟ್ಕೊಂಡ್ರೂ ಅದನ್ನು ಕೂಡ ಹಾಕ್ಕೋಬೇಕು. ಸಣ್ಣ ಶುಂಠಿ ಮತ್ತು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಪೀಸಸ್ಸು, ಇವಿಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಿಂಪಲಾಗಿ ಮನೆಯಲ್ಲೇ ಸೇಜ್ವನ್ ಚಟ್ನಿ ಮಾಡ್ಕೋಬೋದು ಫ್ರೆಂಡ್ಸ್, ಹೊರಗಡೆ ತರೋದಕ್ಕಿಂತ ಬೇಗನೆ ಮನೆಯಲ್ಲೂ ಕೂಡ ಆಗೋಗುತ್ತೆ. ಈಗ ನೋಡಿ, ಚೆನ್ನಾಗಿ ಬೆಳ್ಳುಳ್ಳಿ ಕೆಂಪಾಗಿದೆಯಲ್ಲ, ಈಗ ನಾನು ಕುಟ್ಟಿಟ್ಕೊಂಡ್ರೆ ಮೆಣಸಿನ್ಕಾಯಿ ಎಲ್ಲ ಪುಡಿ ಇದೆಯಲ್ಲ ಚೆನ್ನಾಗಿ, ಅದನ್ನು ಕೂಡ ಇದರೊಳಗಡೆ ಹಾಕ್ಕೋಬೇಕು. ನೋಡಿ, ನಾನು ಅಷ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಕ್ಕೊಂಡು ಚೆನ್ನಾಗಿದ್ದು ಮಿಕ್ಸ್ ಮಾಡ್ಕೋತೀನಿ. ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಇದೆಯಲ್ಲ ಅದೆಲ್ಲ ಮಿಕ್ಸ್ ಆಗಬೇಕು. ಶುಂಠಿ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ರೆ ಏನಂತ ಸ್ವಲ್ಪ ಒಂಥರ ಕೈ ಒಂಥರ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ, ಅದಕ್ಕೋಸ್ಕರ ಶುಂಠಿ ಸ್ವಲ್ಪ ಕಡಿಮೆನೇ ಹಾಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಏನು ಪರವಾಗೋದಿಲ್ಲ. ನೋಡಿ, ನಾನು ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪೂರ್ತಿ ಎಲ್ಲನೂ ಕೂಡ. ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಅಂತ, ನಾವೇನು ಕಲರ್ನೂ ಕೂಡ ಹಾಕಿಲ್ಲ ಏನಿಲ್ಲ. ಶೇಷನ್ ಚಟ್ನಿಗೆ ಸ್ವಲ್ಪ ಚೆನ್ನಾಗಿ ಕಲರ್ ಕೂಡ ಜಾಸ್ತಿ ಇದ್ದರೆ ಒಂಥರ ಟೇಸ್ಟ್ನೂ ಕೂಡ ಚೆನ್ನಾಗಿರುತ್ತೆ, ಮನೇಲಿ ಮಾಡ್ಕೊಂಡಿರೋದು ಅಂತ ಒಂಥರ ಚೆನ್ನಾಗಿ ಖುಷಿನೂ ಕೂಡ ಇರುತ್ತೆ ಫ್ರೆಂಡ್ಸ್. ಈಗ ನೋಡಿ, ಈಗೇನು ಮಾಡ್ತೀನಿ, ಸ್ವಲ್ಪ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಅದರೊಳಗಡೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಂಡ್ರೂ ಬರುತ್ತೆ. ಈಗ ನಾನು ಚೆನ್ನಾಗಿ ಅದು ಸಣ್ಣ ಉರಿ ಮೇಲೆ ಚೆನ್ನಾಗಿದ್ದು ಕುದಿಯೋಕೆ ಬಿಡ್ತೀನಿ. ಈಗ ಪೂರ್ತಿ ಇದೇ ರೀತಿ ಆಡಿಸ್ತಾನೆ ಇರಬೇಕು. ಈಗ ಚೆನ್ನಾಗೆಲ್ಲ ಅಟ್ಟಿಸ್ಕೊಂಡಿದ್ದೆಲ್ಲ, ಅದಕ್ಕೋಸ್ಕರ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಒಂದು 2 ಸ್ಪೂನಷ್ಟು ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, 1-2 ರಿಂದ 3 ಸ್ಪೂನ್ ಅಷ್ಟು ಹಾಕ್ಕೊಂಡ್ರೂ ಪರವಾಗಿಲ್ಲ, ಅದನ್ನು ಕೂಡ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಪೂರ್ತಿ ಎಲ್ಲನೂ ಕೂಡ. ಚೆನ್ನಾಗಿದ್ದು ಇದೇ ರೀತಿ ಕುದಿಯೋಕೆ ಬಿಡಬೇಕು. ಪೂರ್ತಿ ಎಲ್ಲ ಕುದ್ದು ಕುದ್ದು ಮೇಲುಗಡೆ ಎಲ್ಲ ಚೆನ್ನಾಗಿ ಎಣ್ಣೆ ಚೆನ್ನಾಗಿ ತೇಲಬೇಕು. ಆ ರೀತಿ ಇದು ಕುದಿಯೋಕೆ ಬಿಟ್ಬಿಡ್ತೀನಿ. ಹಾಗೆ ಇದರೊಳಗಡೆ ನಾನು ಏನು ಹಾಕ್ಕೊಂಡಿದ್ದೀನಿ ಅಂದರೆ, 1 ಸ್ಪೂನಷ್ಟು ವಿನೆಗರ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ 1 ಸ್ಪೂನಷ್ಟು ವಿನೆಗರ್, 1-1.5 ಸ್ಪೂನಷ್ಟು ಹಾಕ್ಕೊಳ್ಳಿ ವಿನೆಗರ್. ಚೆನ್ನಾಗಿ ಒಂಥರ ಹುಳಿ ಹುಳಿ ಚೆನ್ನಾಗಿ ಟೇಸ್ಟ್ನೂ ಕೂಡ ಚೆನ್ನಾಗಿ ಕೊಡುತ್ತೆ. ಈಗ ನೋಡಿ, ನಾನು ಸ್ವಲ್ಪನೇ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು 1 ಸ್ಪೂನಷ್ಟು ವಿನೆಗರ್ ಹಾಕ್ಕೊಂಡಿದ್ದೀನಿ. ಹಾಗೆ ಸೋಯಾ ಸಾಸ್ನೂ ಕೂಡ ಹಾಕ್ಕೋಬೇಕು ಇದರೊಳಗಡೆ.
ननग वन स्पून सोया सॉस हाकोतीनि ಈಗ 1 ಸ್ಪೂನ್ ಅಷ್ಟು ವಿನೆಗರ್ ಹಾಕೊಂಡಿದ್ದೀನಿ ಅಲ್ಲ ಹಾಗೆ 1 ಸ್ಪೂನ್ ಅಷ್ಟು ಸೋಯಾ ಸಾಸ್ ನೂ ಕೂಡ ಹಾಕೊಳ್ತಾ ಇದೀನಿ ನೋಡಿ ಈಗ ನೋಡಿ 1 ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕೊಂಡು ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಅದು ಒಂದರ ಕುದಿ ಬರೋ ತನಕ ನಿಲ್ಲಬೇಕು ಹಾಗೆ ಅದರೊಳಗಡೆ ನಾನು ಉಪ್ಪು ಹಾಕೊಳ್ಳಿಲ್ಲ ಅಲ್ವಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳಿ ಈಗ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕುದಿಯಕ್ಕೆ ಬಿಡ್ತಾ ಇದೀನಿ ಈಗ ನೋಡಿ ಇದೆ ರೀತಿ ಚೆನ್ನಾಗಿದೆ ಒಂದು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿದೆ ಕುದಿಯೋಕೆ ಇದೆ ರೀತಿ ಬಿಡಬೇಕು ನಾವೆಲ್ಲಾನು ಕೂಡ ಹಾಕೊಂಡ ಮೇಲೆ ಚೆನ್ನಾಗಿ ಕುದಿ ಕುದಿ ಗಟ್ಟಿ ಆದಮೇಲೆ ಪೂರ್ತಿ ರೆಡಿ ಆಗುತ್ತೆ ಇದು ನನಗೆ ಈ ರೀತಿ ಕುದಿಯೋಕೆ ಬಿಟ್ಟಿದ್ದೀನಿ ಈಗ ಆಲ್ಮೋಸ್ಟ್ ಅಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಬಂದಿದೆ ಅದು ಇದು ರೆಡಿ ಆಗಿದೆ ಸ್ಟೌ ಆಫ್ ಮಾಡಿ ಬಿಡ್ತೀನಿ ಪೂರ್ತಿ ಈ ನೋಡಿ ನಾನು ಬೋರೊಳ್ಳಿ ಕೂಡ ತಕೊಂಡಿದ್ದೀನಿ ಶೇಜ್ವಾನ್ ಚಟ್ನಿ ಈ ಶೇಜ್ವಾನ್ ಚಟ್ನಿ ನೀವು ಎದಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬಹುದು ಚೆನ್ನಾಗಿ ಮನೆಯಲ್ಲೇ ಮಾಡ್ಕೊಂಡ್ರೆ ಶೇಜ್ವಾನ್ ಚಟ್ನಿ ಇರುತ್ತೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಂಡು ತಿನ್ನಬಹುದು ಈ ನೋಡಿ ಸೂಪರ್ ಆಗಿದೆಲ್ಲ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದೀನಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋ ಜೊತೆ ನಿಮ್ಮನ್ನು ಕೂಡ ಸಿಗ್ತೀನಿ ಬಾಯ್.